ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಷಯ ಏನ್ರ ಬಗ್ಗೆ ಆಗಿರುತ್ತೆ? ನಮ್ಮನ್ನ ನಾವು ದ್ವೇಷಿಸ್ತಾ ಇದೀವ, ಆ ಒಂದು ಪ್ರೀತಿ ನಮ್ಮಲ್ಲಿ ನಾವು ಕಾಣ್ತಾ ಇಲ್ವ, ಆ ಒಂದು ಅಸಡ್ಡೆನ ನಮ್ಮಲ್ಲಿ ನಾವು ನೋಡ್ತಾ ಇದೀವ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಾವು ಹೇಗೆ ನಮ್ಮ ಒಂದು ಲೈಫ್ನ ಯಾವ ಕಡೆಗೆ ತಗೊಂಡ್ ಹೋಗ್ತಾ ಇದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದ್ರ ಬಗ್ಗೆನೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ನೀವ್ ಹೇಗಿದ್ದೀರಾ, ನೀವ್ ಯಾವ ರೀತಿಯಾಗಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆ ಒಂದು ಹೆಲ್ದಿ ಹ್ಯಾಬಿಟ್ಸ್ ಇಟ್ಕೊಂಡಿದ್ದೀರಾ ಇಲ್ವಾ ಅನ್ನುವ ವಿಚಾರ. ಓಕೆ, ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ನೀವು ಪಡೆಯಬೇಕಾಗುತ್ತೆ. ಸೊ ಫೋನ್ ಮುಖಾಂತರನೇ ಆಗಿರ್ಬೋದು, ಆಫೀಸ್ ಮುಖಾಂತರನೇ ಆಗ್ಬಹುದು, ಎಲ್ಲಿದೆ ಆಫೀಸ್ ಅಂತ ಕೇಳ್ತಾನೆ ಇರ್ತಾರೆ ಫೋನ್ ಮಾಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಒಂದೊಂದ್ಸಲ ತುಂಬಾ ಪ್ರ್ಯಾಂಕ್ ಕಾಲ್ಸ್ ಬರುತ್ತೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ, ನಿಮ್ ಟೈಮು ವೇಸ್ಟ್ ಆಗುತ್ತೆ, ನಮ್ ಟೈಮು ವೇಸ್ಟ್ ಆಗುತ್ತೆ. ನಿಮಗೆ ಈ ಅವಶ್ಯಕತೆ ಇದೆ, ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡೆಯಬಹುದು. ಬೆಂಗಳೂರಿನಲ್ಲಿರೋದು ಆಫೀಸ್, ಸೊ ಬೆಂಗಳೂರಿನಲ್ಲಿರೋರಿಗೆ ಬರೋಕೆ ಹೆಲ್ಪ್ ಆಗುತ್ತೆ, ಲೈಕ್ ಈಸಿ ಫಾರ್ ದೆಮ್ ಟು ಕಮ್. ಅದೇ ಬೇರೆ ಊರಿನಲ್ಲಿರೋರಿಗೆ ಕಷ್ಟ ಆಗುತ್ತೆ, ಅದರಿಂದ ಯು ಕ್ಯಾನ್ ಟೇಕ್ ಫೋನ್ ಕೌನ್ಸಿಲಿಂಗ್ ಅಂತ ಹೇಳ್ತೇನೆ. ಓಕೆ, ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ ನ ನೋಡ್ತಾ ಇದೀವಿ? ಈಗ ಒಂದು ಕೆಟ್ಟ ಘಟನೆ ನಡೆದ್ಬಿಟ್ರೆ ಸಾಕು, ವಿ ಜಸ್ಟ್ ಲೂಸ್ ಅವರ್ ಸೆಲ್ಫ್ ಅಂಡ್ ತುಂಬಾ ಆಬ್ಸೆಂಟ್ ಮೈಂಡೆಡ್ ಆಗ್ಬಿಡ್ತೀವಿ. ಪದೇ ಪದೇ ಅದೇ ಯೋಚನೆಗಳು ನಮ್ಮ ಮನಸ್ಸಿಗೆ ಆಘಾತಕಾರಿಯಾದ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಇರುತ್ತೆ. ನಡೆದಿರೋದು ಒಂದೇ ಸಲ ಆಗಿರುತ್ತೆ ಘಟನೆ, ಅದೇನೇ ಆಗಿರ್ಬೋದು, ಕೆಟ್ಟ ಘಟನೆ ಒಂದೇ ಸಲ ಆಗಿರುತ್ತೆ. ಆದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇದೆಯಲ್ಲ, ನಮ್ಗೆ ಅದ್ ಮತ್ತೆ ಮತ್ತೆ ಮನಸ್ಸನ್ನ ಕಾಡಿ ನಮ್ಮನ್ನ ನೋವು ಒಂದು ಒಂದು ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡತ್ತೆ. ಸೊ ಅದರಿಂದ ನಾವು ಸ್ಟ್ರಗಲ್ ಮಾಡಿ ಮಾಡಿ ವಿ ಕೆನಾಟ್ ಫೋಕಸ್ ಟುವರ್ಡ್ಸ್ ದ ಪ್ರೆಸೆಂಟ್. ಸೊ ಅದೇ ಇಶ್ಯೂ ಆಗಿರೋದು. ಏನೇನಾಗುತ್ತೆ, ಈಗ ನೀವೇನಾದ್ರೂ ಅತಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅಂದ್ರೆ, ಸಾಮಾನ್ಯವಾಗಿ 7 ಗಂಟೆ ನಿದ್ದೆ ಬೇಕು ಅಂತ ಎಲ್ಲರೂ ಹೇಳ್ತೇವೆ, ನೀವು ಅದಕ್ಕಿಂತ ಮೀರಿದ ನಿದ್ದೆ ಮಾಡ್ತಾ ಇದ್ದೀರಾ, ಮಧ್ಯಾಹ್ನ ನಿದ್ದೆ ಮಾಡ್ತೀರಾ, ಬೆಳಗ್ಗೆನೂ ನಿದ್ದೆ ಮಾಡ್ತೀರಾ, ರೂಮಲ್ಲೇ ಇರಬೇಕು ಅನ್ಸುತ್ತೆ, ಹೀಗ್ ನಡೀತಾ ಇದೆಯಾ, ಆ ಟೈಮಲ್ಲಿ ಯಾವ ಯಾವ ಯೋಚನೆಗಳು ನಿಮ್ಮ ಮನಸ್ಸಿಗೆ ಹೋಗ್ತಾ ಇದೆ ಅನ್ನುವ ವಿಚಾರ. ಮತ್ತು ನೀವು ನಿದ್ದೆನೆ ಮಾಡ್ತಾ ಇಲ್ವಾ, ಈ ತರನು ಹೇಳ್ತಾರೆ ಕ್ಲೈಂಟ್ಸ್, ನಿದ್ದೆನೆ ಬರಲ್ಲ ನನಗೆ, ಸಡನ್ ಆಗಿ ಎದ್ದು ಕೂತ್ಕೊಂಡ್ ಬಿಡ್ತೀನಿ, 2 ಗಂಟೆಲಿ ಎದ್ದು ಕೂತ್ಕೊಳ್ತೀನಿ, ಮಧ್ಯರಾತ್ರಿಲಿ ಎದ್ದು ಕೂತ್ಕೊಳ್ತೀನಿ, ಒಂಥರ ಸ್ಲೀಪ್ಲೆಸ್ನೆಸ್ ಬರ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರು ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳುವಂತ ಕ್ಲೈಂಟ್ಸ್ ಇದಾರೆ. ಸೊ ನೀವ್ ಯಾವಾಗ ಈ ರೀತಿಯಾದ ಒಂದು ಅನುಭವನ ಮತ್ತೆ ನಿಮ್ಮ ಮೈಂಡ್ಗೆ ಹಾಕ್ತಾ ಇದ್ದೀರಾ, ಆ ಘಟನೆನ ನೀವು ರೀಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಆ ತರ ಅನುಭವನ ನೀವು ಮತ್ತೆ ಪಡಿತಾ ಇದ್ದೀರಾ, ಅದೇ ಆ ಒಂದು ಯೋಚನೆಯಲ್ಲಿ ಮುಳುಗಿದೀರಾ ಅಂದಾಗ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಅರಿವಿರೋದು ಇಲ್ಲ. ಸೊ ಅದನ್ನ ಜನ ಹೇಳ್ತಾ ಇದ್ರು ಕೂಡ ಅದನ್ನ ನೀವ್ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ನೆಕ್ಸ್ಟ್ ಇನ್ನೊಂದು, ಒಬ್ಬೊಬ್ರು ಇವಾಗಿರೋರು ಏನ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಜಿಮ್ಗೆ ಹೋಗಿ ಎಕ್ಸಸೈಸ್ ವರ್ಕ್ಔಟ್ ಮಾಡೋದು ಇದೆ, 2 ಗಂಟೆ ಅಲ್ಲೇ ಕಳೆದ್ ಬಿಡ್ತಾರೆ, ಒಬ್ಬೊಬ್ರು ಆಫೀಸ್ನಲ್ಲೇ ಕಳೆದ್ ಬಿಡ್ತಾರೆ, ಮನೆಗೆ ಬರಕ್ ಇಷ್ಟಪಡಲ್ಲ. ಇನ್ನ ರಿವರ್ಸ್ ಏನಾಗುತ್ತೆ ಅಂದ್ರೆ, ಈಗ ಆಫೀಸ್ನಲ್ಲಿ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಆಫೀಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ, ಅಥವಾ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮನೆಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಬೇರೆ ಆಚೆ ಎಷ್ಟು ಸ್ಪೆಂಡ್ ಮಾಡ್ಬೇಕೋ ಹಾಗೆ ಅವ್ರ ಲೈಫ್ ಸ್ಟೈಲ್ ನ ನೋಡ್ತಾ ಇರ್ತಾರೆ ಹಾಗೂ ಅನುಭವಿಸ್ತಾ ಇರ್ತಾರೆ. ಸೊ ದೇ ವಿಲ್ ಬಿ ಎಸ್ಕೇಪಿಂಗ್ ಫ್ರಮ್ ದ ರಿಯಲ್ ಇಶ್ಯೂಸ್ ಇನ್ ಲೈಫ್. ಸೊ ಪ್ರೆಸೆಂಟ್ ಅಲ್ಲಿ ಅವ್ರಿಗೆ ಬರಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಯಾವುದೇ ರೀತಿಯಾದ ಕಹಿ ಘಟನೆಗಳು ನಡೀಲಿ. ಮತ್ತು ಈಟಿಂಗ್ ಹ್ಯಾಬಿಟ್ಸ್ ಕೂಡ ನಿಧಾನವಾಗಿ ಚೇಂಜ್ ಆಗುತ್ತೆ. ಯಾವಾಗ ನಮ್ಮನ್ನ ವಿ ಸೆಲ್ಫ್ ಹೇಟ್, ಯಾವಾಗ ನಮ್ಮ ಬಗ್ಗೆ ನಾವು ಕಾಳಜಿ ಸರಿಯಾಗಿ ನೋಡ್ತಾ ಇಲ್ಲ ಅಂದ್ರೆ ಜಂಕ್ ಫುಡ್ ಕಡೆಗೆ ಹೋಗೋದು, ಆಯಿಲಿ ಪದಾರ್ಥ, ಎಣ್ಣೆ ಪದಾರ್ಥ, ಗೊತ್ತಿರುತ್ತೆ ನಮ್ಗಿದು ಒಳ್ಳೇದಲ್ಲ ಅಂತ, ಅದನ್ನೇ ಅತಿಯಾಗಿ ಸೇವಿಸುವುದು. ಒಬ್ಬೊಬ್ರು ಏನು ತಿಂದೇನೆ ಇರ್ತಾರೆ, ಊಟನೇ ಸೇರಲ್ಲ ಅಂತಾನು ಹೇಳುವಂತವ್ರು. ಸೊ ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬೋತ್ ಆರ್ ಎಕ್ಸ್ಟ್ರೀಮ್ಸ್. ನೀವೇನೇನ್ ಮಾಡ್ತಾ ಇದ್ದೀರಾ ಎರಡು ಎಕ್ಸ್ಟ್ರೀಮ್ ಆಗಿದೆ, ಒಂದು ಮಾಡುವುದು ಅತಿಯಾಗಿ, ಇನ್ನೊಂದು ಮಾಡದೇನೆ ಇರೋದು ನಿಲ್ಲಿಸ್ಬಿಡುವುದು. ಇದೆಲ್ಲ ನೀಡ್ಸ್ ಆಗಿದೆ, ನಿದ್ದೆ, ಊಟ ಹಾಗೂ ಆ ಲೈಫ್ ಸ್ಟೈಲ್, ದಿನದಲ್ಲಿ ಏನೇನು ನಾವು ಮಾಡಬೇಕಾಗಿದೆ ಅದನ್ನ ನಾವು ಕರೆಕ್ಟ್ ಆಗಿ ನಿಭಾಯಿಸ್ಲಿಲ್ಲ, ಬ್ಯಾಲೆನ್ಸ್ ಆಗಿ ಅದನ್ನ ಆ ಒಂದು ಕರೆಕ್ಟ್ ಆಗಿ ಆಕ್ಷನ್ಸ್ ನ ನಾವು ಮಾಡ್ಲಿಲ್ಲ ಅಂದ್ರೆ ಇಟ್ ಕ್ರಿಯೇಟ್ಸ್ ಅ ಮೆಸ್, ಒಂದು ರೀತಿಯಾಗಿ ಗೊಂದಲ, ಕನ್ಫ್ಯೂಷನ್ ಅಂಡ್ ಯು ಫೀಲ್ ಸ್ಟಕ್ ಸಮ್ವೇರ್. ಮತ್ತೆ ನನ್ನ ಲೈಫ್ ನ ಹೇಗ್ ತರುವುದು ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಅಕ್ಕಪಕ್ಕದವರು ಎಲ್ಲರೂ ಜನರು ಹೇಳ್ತಾ ಇದ್ರು ಕೂಡ ನೀವು ಅದರಿಂದ ಆಚೆ ಬರಕ್ ತುಂಬಾ ಕಷ್ಟ ಪಡ್ತೀರಾ. ಒಂದು ಬ್ರೇಕಪ್ ನಿಮ್ನ ಚೂರ್ ಚೂರ್ ಮಾಡ್ಬಿಡ್ಬೋದು, ಒಬ್ಬ ವ್ಯಕ್ತಿ ನಿಮ್ಗೆ ಮೋಸ ಮಾಡಿದ್ರು ಅದ್ ನಿಮ್ಗೆ ಚೂರ್ ಚೂರ್ ಮಾಡ್ಬಿಡ್ಬೋದು ಮನ್ಸ್ನ. ಹಾಗೂ ಒಬ್ರು ನಿಮ್ಗೆ
ಮನಸ್ಸಿಗೆ ತುಂಬಾ ಅತಿಯಾಗಿ ನೋವನ್ನ ಕೊಟ್ಟಿದ್ರು ಕೂಡ ಇದು ನಿಮ್ಗೆ ಅನುಭವಗಳಾಗ್ತಾ ಇರುತ್ತೆ. ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಒಬ್ರು, ಈ ರೀತಿಯಾದ ಅನುಭವ, ಅಥವಾ ಫೇಲಿಯರ್, ಯಾವ್ದಾದ್ರು ಒಂದು ವಿಚಾರದಲ್ಲಿ ಫೇಲ್ ಆಗಿದ್ದೀರಾ, ತುಂಬಾ ಸಾಲ ಮಾಡಿದೀರಾ ಅಂದ್ರೂ ಕೂಡ ಈ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇಟ್ಸ್ ಆಲ್ ರಿಲೇಟೆಡ್ ಟು ಹೇಟಿಂಗ್ ಸೆಲ್ಫ್. ನಿಮ್ಮನ್ನ ನೀವೇ ದ್ವೇಷಿಸಕ್ ಶುರು ಮಾಡ್ತೀರಾ. ಮತ್ತಿನ್ನೊಂದೇನು ನೆಕ್ಸ್ಟ್ ಸ್ಟೇಜ್ ಮಾಡಕ್ ಹೋಗ್ತೀರಾ ಅಂದ್ರೆ, ಒಂಟಿಯಾಗಿ ಇರೋಕ್ ಇಷ್ಟಪಡ್ತೀರಾ, ಎಲ್ಲೂ ಹೋಗಕ್ ಇಷ್ಟಪಡೋದಿಲ್ಲ, ಅವಾಯ್ಡ್ ಮಾಡ್ತಾ ಬರ್ತೀರಾ ಜನರ್ನ. ಜನರು ನಿಮಗೆ ಕಾಲ್ ಮಾಡಿದ್ರು ಯು ವಿಲ್ ನಾಟ್ ಗೆಟ್ ಬ್ಯಾಕ್ ಟು ದಮ್. ಮತ್ತೆ ಕಾಲ್ ಮಾಡಬೇಕು ಅನ್ನೋ ಆಸೆ, ಪ್ರೀತಿ ಏನೂ ಇರೋದಿಲ್ಲ. ಲೈಕ್ ಇಮೋಷನ್ಸ್ ನೆಲ್ಲ ಸಪ್ರೆಸ್ ಮಾಡ್ಕೊಳ್ತಾ ಬರ್ತೀರಾ. ಸೊ ಇದೆಲ್ಲ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ. ಇಟ್ಸ್ ಲೈಕ್ ಅ ವಿಷಿಯಸ್ ಸೈಕಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಈ ವಿಷಿಯಸ್ ಸೈಕಲ್ ಅಲ್ಲಿ ಒಂದ್ಸಲ ಸೇರ್ಕೊಂಡ್ ಬಿಟ್ಟಾಗ ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ಬಟ್ ಚಾಲೆಂಜ್ ಇರೋದೇನು ಅಂದ್ರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಸೊ ಅದೇ ಇಶ್ಯೂ ಆಗುತ್ತೆ. ಮತ್ತು ಇದು ಎಲ್ಲರ ಲೈಫ್ ಅಲ್ಲೂ ನಡೆಯುತ್ತೆ, ಇದು ಒಬ್ರ ಲೈಫ್ ಅಲ್ಲಿ ನಡೆಯುತ್ತೆ, ಇನ್ನೊಬ್ರ ಲೈಫ್ ಅಲ್ಲಿ ಈ ತರ ಯಾವ್ದೇ ರೀತಿಯಾದ ಪ್ರಾಬ್ಲಮ್ಸ್ ಇದೆಯಲ್ಲ, ಎಲ್ರೂ ಒಂದಲ್ಲ ಒಂದ್ ರೀತಿಯಾಗಿ ಇಶ್ಯೂಸ್ ನ ಅನುಭವಿಸಲೇಬೇಕಾಗುತ್ತೆ. ಅದರಿಂದ ನಾವು ಎಸ್ಕೇಪ್ ಆಗೋಕ್ ಸಾಧ್ಯ ಇಲ್ಲ. ಮತ್ತು ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸು ಹೋಗ್ತಾ ಹೋಗ್ತಾ ಸೆಲ್ಫ್ ಕ್ರಿಟಿಕ್ ಅಂತ ಹೇಳ್ತೀವಿ, ಕ್ರಿಟಿಸೈಸ್ ಮಾಡುವುದು ನಮ್ಮನ್ನ ನಾವೇ. ನಮ್ಮ ಮನಸ್ಸಿದೆಯಲ್ಲ ಅದು ತುಂಬಾನೇ ಒಂಥರ ನೆಗೆಟಿವ್ ಆಗಿರುವಂತ ಕಮೆಂಟ್ಸ್ ನ ಕೊಡ್ತಾ ಹೋಗುತ್ತೆ. ನಿನ್ ಕೆಲ್ಸಕ್ ಬಾರ್ದವನು, ನಿನ್ನ ಯಾರು ಇಷ್ಟಪಡಲ್ಲ, ನೀನ್ ಹೀಗೆ ಇರೋದು, ನೀನ್ ಯಾವಾಗ್ಲೂ ಹೀಗೇನೆ ಲಾಸ್ ಅಲ್ಲಿ ಇರ್ತೀಯ, ನೀನ್ ತುಂಬಾ ಅನ್ಲಕ್ಕಿ, ಈ ರೀತಿಯಾದ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ ನಿಮ್ ಬಗ್ಗೆ ನಿಮ್ಗೇನೆ, ಹಾಗೂ ನಿಮ್ಮ ಆತ್ಮವಿಶ್ವಾಸ ಕೂಡ ಕ್ಷೀಣಿಸ್ತಾ ಬರುತ್ತೆ. ಇದೆಲ್ಲ ಒಂದು ಇಶ್ಯೂ ಆಗಿದೆ. ಇನ್ನೊಂದೇನಾಗುತ್ತೆ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಇದೆ ಅನ್ನುವಂಥ ವಿಚಾರನೂ ನಿಮ್ ಮನ್ಸಿಗೆ ಬಂದೇ ಇರೋದಿಲ್ಲ. ಅದಷ್ಟು ನಿಮ್ಮನ್ನ ಅಬ್ಸೆಂಟ್ ಮೈಂಡೆಡ್ ಮಾಡ್ಬಿಟ್ಟಿರುತ್ತೆ. ಅಂಡ್ ಯು ವಿಲ್ ಬಿ ಇನ್ ಇಟ್ ಸೋ ಫಾರ್ ಅ ಲಾಂಗ್ ಟೈಮ್. ತುಂಬಾ ಕಾಲಗಳು ಇದೇ ರೀತಿಯಾದ ಯೋಚನೆಯಲ್ಲಿ ಇರ್ತೀರಾ. ಅವಾಗ ನಿಮ್ಮ ಕೆಲಸಗಳು ಪ್ರೊಡಕ್ಟಿವ್ ಆಗಿರಲ್ಲ. ನೀವೇನೇನು ಆಸೆ ಪಟ್ಟು ಮಾಡಬೇಕು ಅಂತ ಇದ್ರೆ ಅದೆಲ್ಲ ನೀವು ಮಾಡಕ್ಕಾಗಲ್ಲ. ತುಂಬಾ ವೈಫಲ್ಯಗಳನ್ನ ನೋಡ್ತಾ ಬರ್ತೀರಾ ಲೈಫ್ ಅಲ್ಲಿ. ಇದಕ್ಕೆ ಏನು ಸೊಲ್ಯೂಷನ್? ಇಟ್ಸ್ ಆಲ್ ರೀಪ್ರೋಗ್ರಾಮಿಂಗ್ ಯುವರ್ ಮೈಂಡ್ ಅಂತ ಹೇಳ್ತೀವಿ. ರೀಪ್ರೋಗ್ರಾಮಿಂಗ್ ಮೈಂಡ್ ಅನ್ನೋದು ಇಟ್ಸ್ ಅ ಟಾಸ್ಕ್, ಇಟ್ ಇಸ್ ವೆರಿ ಡಿಫಿಕಲ್ಟ್, ಅರ್ಥ ಆಗುತ್ತೆ. ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. ನಾನು ಶುರು ಮಾಡೋದಲ್ಲ, ಇನ್ಯಾರೋ ಶುರು ಮಾಡೋದಲ್ಲ, ನೀವೇ ಶುರು ಮಾಡಬೇಕಾಗತ್ತೆ. ಈ ಒಂದು ಸ್ಟೆಪ್ ನ ನೀವೇ ತಗೊಳ್ಬೇಕಾಗತ್ತೆ. ಹೇಗೆ? ನಿಮ್ಮ ಕಾಗ್ನಿಟಿವ್ ಮೈಂಡ್ ಇದೆ ಅಲ್ಲ, ಆ ಮೈಂಡ್ ಸೆಟ್ಅಪ್ ಒಂದ್ ರೀತಿಯಾಗಿ ಇವಾಗ ಚೇಂಜ್ ಆಗಿದೆ, ಔಟ್ ಆಫ್ ಟ್ರ್ಯಾಕ್ ಹೋಗಿದೆ. ಇವಾಗ ಮತ್ತೆ ನೀವು ಹೊಸ ಟ್ರ್ಯಾಕ್ ಹಾಕಬೇಕಾಗತ್ತೆ. ಆ ಟ್ರ್ಯಾಕ್ ಹಾಕಿ ಮತ್ತೆ ಆ ಒಂದು ಯೋಚನೆ, ಕೆಟ್ಟ ಯೋಚನೆನ ನೀವು ಒಳ್ಳೆ ಯೋಚನೆ ಕಡೆಗೆ ತರಬೇಕಾಗತ್ತೆ. ಇಟ್ ಟೇಕ್ಸ್ ಎಫರ್ಟ್, ನಿಮ್ಮ ಕಡೆಯಿಂದ ಆ ಎಫರ್ಟ್ ಹಾಕಬೇಕಾಗತ್ತೆ. ಸೊ ನಿಮ್ಮ ಡೈಲಿ ಹ್ಯಾಬಿಟ್ಸ್ ನ ಆದಷ್ಟು ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಸೊ ಇಲ್ಲಿ ಆ ಬ್ಯಾಲೆನ್ಸ್ ನ ನೀವು ನಾಳೆಯಿಂದ ನೋಡಿ, ಇವತ್ತಿಂದಾನೇ ನೋಡಿ. ಎಕ್ಸಾಂಪಲ್, ನೀವು ಅತಿಯಾಗಿ ತಿಂತಾ ಇದೀರಾ, ಮಿತವಾಗಿ ತಿನ್ನಿ. ಅತಿಯಾಗಿ ನಿದ್ದೆ ಮಾಡ್ತಾ ಇದೀರಾ, ಮಿತವಾಗಿ ನಿದ್ದೆ ಮಾಡಿ. ಮತ್ತು ಹೊರಗಡೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ವಾ, ಚಾಲೆಂಜ್ ಯುವರ್ ಸೆಲ್ಫ್, ಹೊರಗಡೆ ಹೋಗಿ ಒಂದು ವಾಕ್ ಮಾಡ್ಕೊಂಡು ಬನ್ನಿ. ವಾಕ್ ಮಾಡಿದಾಗ ಯಾರಾದ್ರೂ ನಿಮ್ಗೆ ಸಿಕ್ಕಿದ್ದಾರೆ, ಗೊತ್ತಿರೋರು ಇದಾರೆ ಅಂದ್ರೆ ದಯವಿಟ್ಟು ಅವ್ರ ಜೊತೆ ಮಾತಾಡಿ. ಸೊ ಇಲ್ಲೇನಾಗ್ತಾ ಇದೆ, ಯುವರ್ ಬ್ರೇಕಿಂಗ್ ದ ಪ್ಯಾಟರ್ನ್ ಸಮ್ವೇರ್. ಸೊ ಇವಾಗ ಯಾವುದೇ ರೀತಿಯಾದ ಡಿಪ್ರೆಷನ್ ಸೈನ್ಸ್ ಇರ್ಲಿ, ಯಾವುದೇ ರೀತಿಯಾದ ನೆಗೆಟಿವ್ ಥಾಟ್ಸ್ ಇರ್ಲಿ, ಫೀಲಿಂಗ್ಸ್ ಇರ್ಲಿ, ಇದೆಲ್ಲ ಕ್ಷೀಣಿಸ್ತಾ ಬರುತ್ತೆ. ನೀವು ರೆಗ್ಯುಲರ್ ಆಗಿ ನಿಮ್ಮ ಹ್ಯಾಬಿಟ್ಸ್ ನ ಒಂದು ಹದಕ್ಕೆ ತರಕ್ಕೆ ಆಗುತ್ತೆ ನಿಮ್ ಕಡೆಯಿಂದ ಅಂದ್ರೆ. ಸೊ ಇಲ್ಲಿ ನೀವ್ ಯಾವುದೇ ಡಾಕ್ಟರ್ ಹತ್ರ ಹೋದ್ರು, ಏನೇ ಮಾಡಕ್ ಹೋದ್ರು, ಅವ್ರು ಹೇಳೋದೇ ಇದು ಇಟ್ಸ್ ಇನ್ ಯೋರ್ ಹ್ಯಾಂಡ್ಸ್, ಮೈ ನೀವು ಮಾಡಬೇಕು ಅಂತ ಹೇಳ್ತಾರೆ. ಸೊ ಡಾಕ್ಟರು ಮದ್ದು ಕೊಡ್ಬೋದು, ಮೆಡಿಸಿನ್ ಕೊಡ್ಬೋದು, ಅದನ್ನ ನೀವು ಸೇವಿಸಿ ಅದನ್ನ ನೀವು ನುಂಗಬೇಕಾಗತ್ತೆ, ಅದು ಡೈಜೆಸ್ಟ್ ಆಗ್ಬೇಕಾಗತ್ತೆ. ಇದೆಲ್ಲ ನಿಮ್ಮ ಆರ್ಗನ್ಸ್ ಇದೆಲ್ಲ ಆ ಒಂದು ಎಫರ್ಟ್ಸ್ ನ ಹಾಕುತ್ತೆ. ಸೊ ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ರೀಪ್ರೋಗ್ರಾಮಿಂಗ್ ಥಾಟ್ಸ್ ನ ತರಬೇಕಾಗತ್ತೆ. ಹೇಗೆ? ಒಳ್ಳೊಳ್ಳೆ ವಿಚಾರಕ್ಕೆ ಆದಷ್ಟು ಮನಸ್ಸನ್ನ ಕೊಡೋದು, ಒಳ್ಳೆ ಬುಕ್ಸ್ ಓದೋದು, ಒಳ್ಳೆ ವಿಚಾರವನ್ನ ನೋಡುವುದು, ಒಳ್ಳೆ ಜನರನ್ನ ಸೆಲೆಕ್ಟ್ ಮಾಡಿ ಮಾತಾಡಿಸುವುದು. ನಮ್ಗೆ ಗೊತ್ತಿದೆ ಯಾರನ್ನ ಹೋಗಿ ಮೀಟ್ ಮಾಡಿದ್ರೆ ಏನೇನ್ ಕೆಟ್ಟದಾಗ ಮಾತಾಡ್ತಾರೆ ಅಂತ. ಸೊ ಅಂತ ಜನರನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ಆಲ್ರೆಡಿ ವಿ ಆರ್ ವೀಕ್, ನಾವು ಮೊದಲೇ ವೀಕ್ ಆಗಿದ್ದೀವಿ. ವೀಕ್ ಆಗಿರೋ ಸ್ಟೇಟ್ ಅಲ್ಲಿ ಇನ್ನೊಬ್ರು ಟಾಕ್ಸಿಕ್ ಪರ್ಸನ್ ನ ನಾವು ಮೀಟ್ ಮಾಡಿದ್ರೆ ದೇ ವಿಲ್ ಗಿವ್ ಆಲ್ವೇಸ್ ನೆಗೆಟಿವ್ ಎನರ್ಜಿ. ಸೊ ಬೆಟರ್ ಟು ಅವಾಯ್ಡ್ ಸಚ್ ಪೀಪಲ್. ನಾವು ಅಂತಹ ವ್ಯಕ್ತಿಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಹೆಲ್ದಿ ಪೀಪಲ್ ನ ನಾವು ಮೀಟ್ ಮಾಡಿ ಅವ್ರ ಜೊತೆ ಕಾಲವನ್ನ ಕಳೆಯೋದ್ರಿಂದ ಕೂಡ ವಿ ಕ್ಯಾನ್ ಎನರ್ಜೈಸ್ ಅವರ್ ಸೆಲ್ಫ್. ಆ ಎನರ್ಜಿ ನಮ್ಗೆ ಅವರಿಂದ ಬರುತ್ತೆ. ಅವ್ರು ನಿಮ್ಮ ಗುರುಗಳಾಗಿರ್ಬೋದು, ಅವರು ನಿಮ್ಮ ಟೀಚರ್ ಆಗಿರ್ಬೋದು, ಅವ್ರು ನಿಮ್ಮ ಗೈಡ್ ಆಗಿರ್ಬೋದು, ಫೈನಲ್ ಆಗಿ ಅವ್ರು ನಿಮ್ಗೆ ಇನ್ಸ್ಪಿರೇಷನಲ್ ಪರ್ಸನ್ ಆಗಿದ್ದಾರೆ ಅಂತ ನೀವು ಅವ್ರನ್ನ ಅಲ್ಲಿ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಗೋ ಅಂಡ್ ಮೀಟ್ ದೆಮ್.
ಪ್ರಾಬ್ಲಮ್ ಇದೆಯೋ ಅವ್ರ ಹತ್ರ ಹೇಳ್ಕೊಳ್ಳಿ, ಅವ್ರ ನಂಬಿಕಸ್ಥರಾಗಿದೆ ಅಂದ್ರೆ ನಿಮ್ಮ ಇಶ್ಯೂಸ್ ನ ಅವ್ರ ಹತ್ರ ವೆಂಟ್ ಔಟ್ ಮಾಡಿ, ಇಟ್ ವಿಲ್ ಹೆಲ್ಪ್ ಯು ಅಲಾಟ್. ಸೊ ಇದೆಲ್ಲ ನೀವೇ ಮಾಡ್ಬೇಕಾಗತ್ತೆ. ಅಂಡ್ ಐ ಆಮ್ ವೆರಿ ಶ್ಯೂರ್ ನಿಮ್ಮಲ್ಲಿ ಆ ಶಕ್ತಿ ಇದೆ. ದೇವರು ಎಲ್ಲರಲ್ಲೂ ಕೊಟ್ಟಿರ್ತಾನೆ ಶಕ್ತಿನ, ಆದ್ರೆ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ನಾವು ಅಸಡ್ಡೆ ಆಗಿ ನಮ್ಮನ್ನ ನಾವೇ ಕೀಳಾಗಿ ನೋಡ್ಬಿಡ್ತೇವೆ. ಸೊ ಆ ಒಂದು ಬ್ರೇಕ್ ನ ನೀವೇ ನಿಮ್ ಕಡೆಯಿಂದ ತರಬೇಕಾಗತ್ತೆ ಅಂತ ಹೇಳ್ತೀನಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು, ಅಂಡ್ ಐ ಆಮ್ ವೆರಿ ಶ್ಯೂರ್ ಯು ಆರ್ ಕೇಪಬಲ್. ನಿಮ್ಗೆ ಆ ಕೇಪಬಿಲಿಟಿ ಇದೆ ನಿಮ್ಗೆ ಆಚೆ ಬರುವುದಕ್ಕೆ ಈ ಸುಳಿಯಿಂದ ಅಂತ ಹೇಳ್ತೇನೆ. ಸೊ ಈ ಇಶ್ಯೂಸ್ ನಡೆಯುತ್ತೆ ಲೈಫ್ ಅಲ್ಲಿ, ಕೆಟ್ಟ ಘಟನೆಗಳು ನಡೆಯುತ್ತೆ, ನೋವಾಗುತ್ತೆ, ಎಲ್ಲ ಇದೆ, ದಟ್ಸ್ ಫೈನ್, ಬಟ್ ಇಟ್ಸ್ ಆಲ್ ಇನ್ ಯೋರ್ ಹ್ಯಾಂಡ್ಸ್ ಅಂತ ಹೇಳ್ತೇನೆ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.